ಸ್ನೇಹಿತರೆ, ಗೋಕ್ಷೂರ ಅನ್ನೋ ಹೆಸರು ಕೇಳಿದ್ದೀರಾ? ಇದು ಆಯುರ್ವೇದ ವೈದ್ಯರಿಗೆ, ಪಂಡಿತರಿಗೆ ಅತ್ಯಂತ ಚಿರಪರಿಚಿತ ಹೆಸರು. ಮೂತ್ರನಾಳದ ಸೋಂಕು ಸೇರಿದಂತೆ ಮೂತ್ರಕೋಶದ ಸಮಸ್ಯೆಗಳಿಗೆ, ಬಂಜೆತನಕ್ಕೆ, ಕಿಡ್ನಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ, ಮೂತ್ರನಾಳದ ಕಲ್ಲುಗಳನ್ನು ಕರಗಿಸೋದಕ್ಕೆ, ಅಥ್ಲೀಟ್ಸ್ಗಳು ತಮ್ಮ ಮಸಲ್ಸ್ಗಳ ಕೊಬ್ಬನ್ನು ಇಳಿಸಿಕೊಳ್ಳೋದಕ್ಕೆ, ದೇಹದ ನೋವಿನ ನಿವಾರಣೆಗೆ, ಹೀಗೆ ನಾನಾ ರೀತಿಯ ಚಿಕಿತ್ಸೆಗಳಿಗೆ ಈ ಗೋಕ್ಷೂರವನ್ನ ವಿವಿಧ ಮೂಲಿಕೆಗಳ ಜೊತೆಗೆ ಸೇರಿಸಿಕೊಡ್ತಾರೆ ಆಯುರ್ವೇದ ವೈದ್ಯರು. ಅಥ್ಲೀಟ್ಸ್ ತಮ್ಮ ಕಂಡರಗಳ ಕೊಬ್ಬನ್ನ ಇಳಿಸಿಕೊಳ್ಳೋದಕ್ಕೆ, ದೇಹದ ನೋವಿನ ನಿವಾರಣೆಗೆ, ಹೀಗೆ ನಾನಾ ರೀತಿಯ ಚಿಕಿತ್ಸೆಗಳಿಗೆ ಈ ಗೋಕ್ಷೂರವನ್ನ ವಿವಿಧ ಮೂಲಿಕೆಗಳ ಜೊತೆಗೆ ಸೇರಿಸಿಕೊಡ್ತಾರೆ ಆಯುರ್ವೇದ ವೈದ್ಯರು. ಇಷ್ಟಕ್ಕೂ ಈ ಗೋಕ್ಷೂರ ಅಂದ್ರೇನು, ಎಲ್ಲಿ ಸಿಗುತ್ತೆ? ಈ ಪ್ರಶ್ನೆಗೆ ಹೆಚ್ಚು ತಲೆ ಕೆಡಿಸಿಕೊಳ್ಬೇಕಿಲ್ಲ. ಗೋಕ್ಷೂರ ಅನ್ನೋದು ಹಿಮಾಲಯದ ತಪ್ಪಲಲ್ಲಿ ಸಿಗೋ ಸಂಜೀವಿನಿಯಲ್ಲ, ನಮ್ಮ ಬಯಲು ಸೀಮೆಯ ಹೊಲಗಳಲ್ಲಿ ಎಲ್ಲೆಂದ್ರಲ್ಲಿ ಬೆಳೆಯೋ ಕಳೆಗಿಡ. ನಿಮ್ಗೆ ಆಶ್ಚರ್ಯ ಆಗಬಹುದು, ನಮ್ಮ ಹೊಲಗಳಲ್ಲಿ ಬೆಳೆಯೋ ಸಾಕಷ್ಟು ಕಳೆಗಿಡಗಳು ಅದ್ಭುತವಾದ ಸಂಜೀವಿನಿ ಶಕ್ತಿಯನ್ನ ಹೊಂದಿವೆ. ಆದ್ರೆ ಅವುಗಳ ಬಗ್ಗೆ ನಮಗೆ ಜ್ಞಾನ ಕಡಿಮೆ ಇದೆ ಅಷ್ಟೆ. ಗೆಳೆಯರೆ, ಆಯುರ್ವೇದದಲ್ಲಿ ಹಲವಾರು ಕಾಯಿಲೆಗಳಿಗೆ ಬಳಕೆ ಮಾಡೋ ಈ ಗೋಕ್ಷೂರ ಅಂದ್ರೆ ನಮ್ಮ ಹೊಲಗಳಲ್ಲಿ ಬೆಳೆಯೋ ನೆಗ್ಗಲು ಮುಳ್ಳು. ಹಿಂದೆ ಬರಿಗಾಲಲ್ಲಿ ಹೊಲಗಳಲ್ಲಿ ಓಡಾಡುವಾಗ ದುಂಡನೆಯ ಮೈತುಂಬ ಮುಳ್ಳಿನ ಈ ನೆಗ್ಗಲು ಮುಳ್ಳು ಕಾಲು ಹೊಕ್ರೆ ನವೆ ಶುರುವಾಗೋದು. ನಮ್ಗೆ ಈ ಮುಳ್ಳನ್ನ ತುಳಿಯೋದು ತುಂಬಾನೇ ಒಳ್ಳೇದು ಅಂತ ಅವತ್ತಿಗೆ ಹಿರಿಯರು ಹೇಳ್ತಿದ್ರು. ಈಗ ನೆಗ್ಗಲು ಮುಳ್ಳು ಕಣ್ಣಿಗೆ ಬೀಳೋದು ಕಡಿಮೆ ಆಗ್ಬಿಟ್ಟಿದೆ. ಅದಕ್ಕೆ ಕಾರಣ ನಾವು ಬಳಸ್ತಿರೋ ಕಳೆನಾಶಕ ಔಷಧಿಗಳು. ಅದಿರ್ಲಿ, ಈ ಗಿಡ ನಾಟಿ ವೈದ್ಯರ ಪಾಲಿಗೆ ಸಂಜೀವಿನಿಯಾಗಿತ್ತು. ರಕ್ತ ಗಾಯಗಳಿಗೆ ಈ ಗಿಡದ ಸೊಪ್ಪನ್ನ ಕಿತ್ತು ಪೇಸ್ಟ್ ಥರ ಮಾಡಿ ಪಟ್ಟು ಕಟ್ತಿದ್ರು. ಮನುಷ್ಯರಿಗಷ್ಟೇ ಅಲ್ಲ, ದನಗಳಿಗೆ ಗಾಯವಾದ್ರೂ ನೆಗ್ಗಿಲು ಮುಳ್ಳಿನ ಸೊಪ್ಪು ಅದ್ಭುತ ಔಷಧವಾಗಿ ಕೆಲಸ ಮಾಡ್ತಿತ್ತು. ಕಾರಣ ಇದರಲ್ಲಿನ ಆಂಟಿ ಇನ್ಫ್ಲಮೇಟರಿ ಹಾಗೂ ಆಂಟಿಸೆಪ್ಟಿಕ್ ಗುಣ. ಇನ್ನು ಉರಿಮೂತ್ರದ ಸಮಸ್ಯೆಗೆ ಈ ನೆಗ್ಗಿಲು ಮುಳ್ಳಿನ ಪುಡಿ ಹಾಗೂ ಕಲ್ಲು ಸಕ್ಕರೆನ ಹಾಲಿಗೆ ಬೆರೆಸಿ ಕುಡಿದ್ರೆ ಉರಿಮೂತ್ರ ಕಡಿಮೆಯಾಗ್ತಿತ್ತು. ಇನ್ನು ದೇಹದ ಯಾವುದೇ ಭಾಗದಲ್ಲಿ ನೀರು ತುಂಬಿ ಊತ ಉಂಟಾದಾಗ ಈ ಮುಳ್ಳಿನ ಪುಡಿಯನ್ನ ಒಂದು ಲೋಟ ನೀರಿಗೆ 1.5 ಸ್ಪೂನ್ ಬೆರೆಸಿ ಕಷಾಯ ಮಾಡಿ ಕುಡಿಯೋದ್ರಿಂದ ಊತ ಕಡಿಮೆಯಾಗ್ತಿತ್ತು. ಇದೇ ಕಷಾಯಕ್ಕೆ ಸ್ವಲ್ಪ ಜೇನುತುಪ್ಪ ಬೆರೆಸಿ ಸೇವಿಸೋದ್ರಿಂದ ಕೆಮ್ಮು ದಮ್ಮು ಕಫ ನಿವಾರಣೆಯಾಗ್ತಿತ್ತು. ಇನ್ನು ನೆಗ್ಗಿಲ ಮುಳ್ಳಿನ ಪುಡಿ ಹಾಗೂ ಶುಂಠಿ ಬೆರೆಸಿ ಮಾಡಿದ ಕಷಾಯ ಮಂಡಿ ನೋವು ಹಾಗೂ ಊತಕ್ಕೆ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಿತ್ತು. ನೆಗ್ಗಲು ಮುಳ್ಳಿನ ಪುಡಿಗೆ ಸಮ ಪ್ರಮಾಣದ ಅಶ್ವಗಂಧ ಪುಡಿಯನ್ನ ಸೇರಿಸಿ ಪ್ರತಿನಿತ್ಯ 1 ಲೋಟ ಹಾಲಿಗೆ 1/2 ಸ್ಪೂನ್ ಈ ಪುಡಿ ಹಾಗೂ ಹಸುವಿನ ತುಪ್ಪ ಸೇರಿಸಿ 2 ಹೊತ್ತು ಕುಡಿಯೋದ್ರಿಂದ ಒಣಕೆಮ್ಮು ಶಮನವಾಗ್ತಿತ್ತು. ನೆಗ್ಗಿಲು ಮುಳ್ಳಿನ ಪುಡಿಗೆ ಅಶ್ವಗಂಧ ಹಾಗೂ ಅಮೃತ ಬಳ್ಳಿಯ ಪುಡಿಯನ್ನ ಸಮ ಪ್ರಮಾಣದಲ್ಲಿ ಬೆರೆಸಿಟ್ಕೊಂಡು ಪ್ರತಿನಿತ್ಯ 1/2 ಚಮಚ ನಾಟಿ ಹಸುವಿನ ತುಪ್ಪ ಹಾಗೂ 1/4 ಚಮಚ ಶುದ್ಧ ಜೇನು ಬೆರೆಸಿ ಸೇವಿಸೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚೋದಲ್ಲದೆ ದೇಹ ಶಕ್ತಿಯುತವಾಗ್ತಿತ್ತು. ಇನ್ನು ಕಿಡ್ನಿಯಲ್ಲಿ ಕಲ್ಲಿದ್ರೆ ಮೇಕೆ ಹಾಲಿಗೆ ಈ ನೆಗ್ಗಲು ಮುಳ್ಳಿನ ಪುಡಿ ಹಾಗೂ ಜೇನುತುಪ್ಪ ಬೆರೆಸ್ಕೊಡ್ತಿದ್ರು. ಎಂಥ ಕಲ್ಲುಗಳಾದ್ರೂ ಕರಗ ಹೋಗ್ತಿದ್ವು. ಆದ್ರೆ ಇವತ್ತು ನೆಗ್ಗಿಲು ಮುಳ್ಳು ನಮ್ಮ ಹೊಲದಿಂದ ಸಾಕಷ್ಟು ಮಾಯವಾಗಿದೆ. ಇನ್ನು ಕೆಲವು ಕಡೆಗಳಲ್ಲಿ ಇದನ್ನ ಸಾಂಪ್ರದಾಯಿಕವಾಗಿ ಬೆಳೆದು ಗೋಕ್ಷೂರ ಅನ್ನೋ ಹೆಸರಲ್ಲಿ ಅಂಗಡಿಗಳಲ್ಲಿ ಮಾರಾಟ ಮಾಡ್ತಿದ್ದಾರೆ. ಹಿತ್ತಲ ಗಿಡದಲ್ಲಿ ಅದ್ಭುತ ಮದ್ದಿದೆ ಅಂತ ನಮ್ಮ ಹಿರಿಯರು ಸುಮ್ಮನೆ ಹೇಳಿರಲಿಲ್ಲ. ಗೆಳೆಯರೆ, ಇದು ನೆಗ್ಗಿಲ ಮುಳ್ಳು ಅನ್ನೋ ಅದ್ಭುತ ಔಷಧೀಯ ಸಸ್ಯದ ಮಾಹಿತಿ. ನಿಮ್ಮಲ್ಲೂ ಕೂಡ ಈ ಮುಳ್ಳಿನ ಗಿಡದ ಬೇರು ಸೊಪ್ಪು ಹಾಗೂ ಮುಳ್ಳನ್ನ ಬೇರೆ ಬೇರೆ ರೀತಿ ಉಪಯೋಗಿಸೋ ಪದ್ಧತಿ ಈಗಲೂ ಇರಬಹುದು. ಹಾಗೇನಾದ್ರೂ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಅದರ ಮಾಹಿತಿಯನ್ನ ಹಂಚಿಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಆರೋಗ್ಯ ಸಂಬಂಧಿ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಹಾಗೆ ನೀವಿನ್ನು ನಮ್ಮ M2 ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ.